ತುಂಬ ಜನ ಹೇಳ್ತಾರೆ ಏನು ಉಳಿದವ್ರ ಕಂಡಂತೆ ಅದರಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ ಇದರಿಂದ ಇನ್ಸ್ಪೈರ್ ಆಗಿದೆ ಅಂತ ಕನ್ಕ್ಲೂಷನ್ ಪಾರ್ಟಲ್ಲಿ ಕಿಶೋರ್ ಸರ್ ಹೋಗೋವಾಗ ಅವರ ಹಿಂದೆ ಫ್ರೇಮ್ನಲ್ಲಿ ಬೆಂಕಿ ದಗಧಗ ಹುರಿತಾ ಇರುತ್ತೆ ಅವ್ರು ವಾಪಸ್ ಟ್ರಾವೆಲ್ ಬ್ಯಾಕ್ ಆಗೋವಾಗ ಆ ಬೆಂಕಿ ಆರಿರುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀನಿಧಿ ಬೆಂಗಳೂರು ಉಳಿದವರು ಕಣ್ಣಂತೆ ಚಿತ್ರ ಬಿಡುಗಡೆಯಾಗಿ ಹತ್ತು ವರ್ಷ ಕಳೆದಿದೆ ತಾನೇ ಆ ಚಿತ್ರದ ಕುರಿತಾದಂತಹ ಪೋಸ್ಟ್ಗಳನ್ನು ನೋಡಿದೆ ಟ್ವಿಟರ್ ಆಗಿರಲಿ ಇನ್ಸ್ಟಾಗ್ರಾಮ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಎಲ್ಲ ಕಡೆ ಉಳಿದವರು ಕಣ್ಣಂತೆ ಚಿತ್ರದ ಕುರಿತ ಡಿಸ್ಕಷನ್ ನಡೀತಾ ಇತ್ತು ನನಗೆ ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ನಾನು ಫಿಲ್ಮ್ ಮೇಕರ್ ಆಗಬೇಕು ಅಂತ ನಿರ್ಧಾರ ಮಾಡಿದ್ದು ಬಹುಶಃ ನಾನು ಇದ್ದಾಗಿಂದ ನನಗೆ ಫಿಲ್ಮ್ ಮೇಕರ್ ಆಗಬೇಕು ಅನ್ನೋ ಒಂದು ಕನಸಿತ್ತು ಆದರೆ ಏನಾಗಬೇಕು ಅನ್ನೋ ಒಂದು ಕ್ಲಾರಿಟಿ ಇರಲಿಲ್ಲ ಉಳಿದವ್ರ ಕಂಡಂತೆ ನಾನು ನೋಡಿದ್ದು ಥಿಯೇಟರ್ನಲ್ಲೇ ಆವಾಗ ಉಳಿದೋರು ಕಂಡಂತೆ ಚಿತ್ರದ ಟ್ರೈಲರ್ ರಿಲೀಸ್ ಆಗಿತ್ತು ಅದಕ್ಕೊಂದು ಬಿಡುಗಡೆ ಆದ ಸಂದರ್ಭದಲ್ಲಿ ಅಪ್ಪು ಸರ್ ಆಗಿರಲಿ ಅಥವಾ ಯೋಗರಾಜ್ ಭಟ್ರು ಆಗಿರಲಿ ಅದ್ರ ಬಗ್ಗೆ ಮಾತಾಡಿದ್ದು ವೀಡಿಯೋಗಳು ನನಗೆ ನೋಡಿದ ನೆನಪು ಮಾತಾಡಿದ್ದು ಅಥವಾ ಚಿತ್ರದ ಕುರಿತು ಶೇರ್ ಮಾಡಿದ್ನೆಲ್ಲ ನೋಡಿದ ನೆನಪು ಆಗ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಅಡ್ವರ್ಟೈಸ್ಮೆಂಟ್ಸ್ ಇರಲಿಲ್ಲ ಮತ್ತು ಸೋಷಲ್ ಮೀಡಿಯಾ ತುಂಬ ಈಸಿಯಾಗಿ ಕನೆಕ್ಟಿವಿಟಿನ ಬೆಳೆಸ್ತಾ ಇತ್ತು ಆಗ ಆ ಸಿನಿಮಾದ ಟ್ರೈಲರ್ ನೋಡಿ ಮತ್ತು ಹಾಡುಗಳು ಕಾಕಿದ ಬಣ್ಣ ಆಗಿರಲಿ ಪೇಪರ್ ಪೇಪರ್ ಮೆಡಿಸನ್ ಪೇಪರ್ ಈ ಹಾಡುಗಳನ್ನೆಲ್ಲ ಅವರು ರಿಲೀಸ್ ಮಾಡಿದಾಗ ವಿಚಿತ್ರವಾದಂಥ ಒಂದು ಅನುಭವ ಕೊಟ್ಟಿತ್ತು ಇಲ್ಲ ಇದೇನೋ ಬೇರೆ ಥರದ್ದೇ ಸಿನಿಮಾ ಮಾಡ್ತಾಯಿದ್ದಾರೆ ಇವರು ಈ ಟೀಮ್ ಸೇರಿಕೊಂಡು ಅಂತ ಒಂದು ಕ್ಯೂರಿಯಾಸಿಟಿ ಹುಟ್ಟಿತ್ತು ಉಳ್ದವ್ರ ಕಂಡಂತೆ ಬಿಡುಗಡೆಯಾದ ಸಂದರ್ಭದಲ್ಲಿ ನಾನು ಹತ್ತನೇ ಕ್ಲಾಸ್ ಓದ್ತಿದ್ದೆ ನನ್ನ ಕೊನೆ ಎಕ್ಸಾಮ್ ಹತ್ತನೇ ಕ್ಲಾಸ್ ಕೊನೆ ಎಕ್ಸಾಮ್ ಇಂಗ್ಲೀಷ್ ಎಕ್ಸಾಮ್ನ ಮುಗಿಸ್ಕೊಂಡು ನಮ್ಮ ಟೀಚರ್ ಇದ್ದರು ಶಂಕರ್ ಸರ್ ಅಂತ ಎಸ್ ಎಮ್ ಸರ್ ಅಂತ ಕರಿತಾ ಇದ್ವಿ ಪ್ರೀತಿಯಿಂದ ಸೊ ನಮ್ಮ ಜೊತೆ ತುಂಬಾ ಕ್ಲೋಸ್ ಇದ್ದರು ಸರ್ ಸರ್ ಜೊತೆಗೆ ನಾವು ಎಲ್ಲರೂ ಟೆಂತ್ ಸ್ಟೂಡೆಂಟ್ಸ್ ಟೆಂತ್ ಇ ಸೆಕ್ಷನ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಎಕ್ಸಾಮ್ ಮುಗಿಸ್ಕೊಂಡು ಮಧ್ಯಾಹ್ನ ಶಮಾ ಟಾಕಿಸ್ಗೆ ಹೋಗಿದ್ವಿ ಉಳಿದೋರು ಕಣ್ಣಂತೆಗೆ ಸೊ ಸಿನಿಮಾನ ನೋಡುವಾಗ ಆಗ ನನಗಾಗಿದ್ದ ಅನುಭವ ಇದೆಯಲ್ಲ ಒಂಥರ ಇದು ಇದೇನೋ ವಿಚಿತ್ರವಾಗಿದೆ ಇದು ಸಿನಿಮಾ ನನಗೆ ಕ್ಲೀನಾಗಿ ಅರ್ಥ ಆಗಲಿಲ್ಲ ಸಿನಿಮಾ ಫಸ್ಟ್ ಟೈಮ್ ನೋಡಿದಾಗ ಮತ್ತು ತುಂಬಾ ಖುಷಿಯಾಗಿದ್ದೇನೆಂದರೆ ನಾನು ಪ್ರತಿ ಸತಿ ಸಿನಿಮಾ ನೋಡುವಾಗ ಯಾವುದೇ ಸಿನಿಮಾನ ನೋಡುವಾಗ ಆ ಸಮಯದಲ್ಲಿ ನನಗನ್ನಿಸ್ತಾ ಇತ್ತು ಅಂದರೆ ಈಗ ಸುಮ್ಮನೆ ಜನರಲ್ಲಾಗಿ ಹೇಳಬೇಕಂದ್ರೆ ಹೀರೋ ಏನು ನೋಡಿದ್ದಾನೆ ಅಷ್ಟು ಮಾತ್ರ ಅವನಿಗೆ ಕಾಣಿಸೋಕ್ಕೆ ಸಾಧ್ಯ ಎಕ್ಸ್ಟ್ರಾ ಎಲ್ಲ ಹೆಂಗೆ ಗೊತ್ತಾಗ್ತಾ ಇದೆ ಈ ಥರದೇನೇನೋ ಒಂದು ಸಣ್ಣ ಪುಟ್ಟ ಆಲೋಚನೆಗಳಿರುತ್ತಲ್ಲ ಸಣ್ಣ ವಯಸ್ಸಿನಲ್ಲಿ ಆ ಥರ ಎಲ್ಲ ಆಗ್ತಿತ್ತು ಆ ಸಿನಿಮಾನ ನೋಡಿದಾಗ ಅವರು ಪರ್ಸ್ಪೆಕ್ಟಿವ್ಸ್ ಪರ್ಸ್ಪೆಕ್ಟಿವ್ಸ್ನಲ್ಲಿ ಕತೆ ಹೇಳಿದಾರಲ್ಲ ಒಂದು ರೀತಿ ನನಗೆ ರೋಮಾಂಚನ ಆಯಿತು ಆ ಕ್ಷಣ ನಾನು ಥಿಯೇಟರ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಇವತ್ತಿಗೂ ನೆನಪಿದೆ ಮೀನು ಸಾರು ಮಾಡುತ್ತಾರೆ ಮೀನಿಂದ ಒಂದು ಖಾದ್ಯ ಮಾಡ್ತಾರೆ ಆದೃಶ್ಯ ಆಗಿರಲಿ ಕೊನೆಯಲ್ಲಿ ಬರುವಂತಹ ಟೈಗರ್ ಡ್ಯಾನ್ಸ್ ಆಗಿರಲಿ ಆ ಒಂದು ಮ್ಯೂಸಿಕ್ ಕೊನೆಯ ಪಾರ್ಟಲ್ಲಿ ಶೋ ಶೋ ಡೌನ್ ಮ್ಯೂಸಿಕ್ ಏನಿದೆ ಆ ಮ್ಯೂಸಿಕ್ಕು ಸಖತ್ ಇನ್ಫ್ಲೂಯೆನ್ಸ್ ಮಾಡಿತ್ತು ನಾನು ಎನ್ ಸಿ ಸಿ ಕ್ಯಾಂಪ್ಗೆಲ್ಲ ಹೋದಾಗ ಆ ಮ್ಯೂಸಿಕ್ನ ಇಟ್ಕೊಂಡು ಸೈನಿಕರ ಮೇಲೆಲ್ಲ ಒಂದು ಸ್ಕಿಟ್ನೆಲ್ಲ ಮಾಡಿ ನಾವು ಪ್ರೆಸೆಂಟ್ ಮಾಡಿದ್ವಿ ಆ್ಯಂಡ್ ಉಳ್ದೋರು ಕಂಡಂತೆ ಆ ನಾನ್ ಲೀನಿಯರ್ ಸ್ಟ್ರಕ್ಚರ್ ಏನಿತ್ತು ಸ್ಟೋರಿ ಟೆಲ್ಲಿಂಗಲ್ಲಿ ಮತ್ತು ಆ ಚಾಪ್ಟರ್ ವೈಸ್ ಏನು ಸ್ಟೋರಿ ನಮ್ಮ ನಮ್ಮ ಜೊತೆಗೆ ಸ್ಟೋರಿ ನಮಗೆ ಕಾಣಿಸ್ಕೊಂತು ಆ ಚಾಪ್ಟರ್ ವೈಸಲ್ಲಿ ಅದೆಲ್ಲ ತುಂಬಾ ತುಂಬಾ ಹೊಸದು ಅನ್ನಿಸ್ತಿತ್ತು ತುಂಬಾ ವಿಭಿನ್ನವಾಗಿತ್ತು ಕನ್ನಡದ ಮಟ್ಟಿಗೆ ಏನಕ್ಕೆ ಸ್ಪೆಷಲ್ ಆಗಿರ್ಬೋದು ಉಳಿದೋರು ಕಣ್ಣಂತೆ ಇವತ್ತಿಗೂ ಇಷ್ಟೊಂದು ದೊಡ್ಡ ಫಾಲೋಯಿಂಗ್ ಇರೋದಕ್ಕೆ ಅಥವಾ ಅದನ್ನು ಕ್ಲಾಸಿಕ್ ಅಂತ ಯಾಕೆ ಕನ್ಸಿಡ್ರ್ ಮಾಡಿರ್ಬೋದು ಅಂತ ಬೆಳಗ್ಗೆ ಥಿಂಕ್ ಮಾಡ್ತಾ ಇದ್ದೆ ಸೊ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಇದಕ್ಕೂ ಮುಂಚೆ ತರ್ಟಿ ಫೈವ್ ಎಮ್ ಎಮ್ ಅಂತ ನನ್ನ ಪಾಡ್ಕಾಸ್ಟಲ್ಲಿ ಸಿನಿಮಾದ ನಿರ್ದೇಶಕರ ಜೊತೆ ಸಂದರ್ಶನ ಎಲ್ಲ ಮಾಡಿದ್ದೆ ಇನ್ನೂ ಅದನ್ನು ಕಂಟಿನ್ಯೂ ಮಾಡ್ತೀನಿ ಜೊತೆಗೆ ನನಗಿಷ್ಟ ಆದಂಥ ಸಿನಿಮಾಗಳು ಅಥವಾ ದೃಶ್ಯಗಳ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೋತೀನಿ ಈಗ ಉಳಿದವರು ಕಣ್ಣಂತೆ ಬಗ್ಗೆ ಮಾತಾಡ್ತಿದ್ದೆ ಹತ್ತು ವರ್ಷ ಎಷ್ಟು ಬೇಗ ಪಾಸ್ ಆಯ್ತಲ್ಲ ಅಂತ ಅನ್ನಿಸ್ತು ಅದರ ಜೊತೆಗೆ ಯಾಕೆ ಉಳ್ದವ್ರು ಕಣ್ಣಂತೆ ಕನ್ನಡ ಚಿತ್ರರಂಗಕ್ಕೆ ಅಥವಾ ಭಾರತದ ಮಟ್ಟಿಗೆ ತುಂಬಾ ಮುಖ್ಯವಾದ ಚಿತ್ರ ಅಥವಾ ಮೈಲಿಗಲ್ಲು ಅಂತ ಥಿಂಕ್ ಮಾಡುವಾಗ ಮೊದಲನೇದು ಏನಕ್ಕೆ ಅಂದರೆ ಆ ನೇಟಿವಿಟಿ ಇದೆಯಲ್ಲ ನಮ್ಮ ತುಳುನಾಡು ರೀಜನ್ನ ನೇಟಿವಿಟಿನ ಅವರು ಕ್ಯಾಪ್ಚರ್ ಮಾಡಿರೋದು ರಕ್ಷಿತ್ ಶೆಟ್ಟಿ ಸರ್ ಕಥೆ ಚಿತ್ರಕಥೆ ನಿರ್ದೇಶನ ಜೋಗಿ ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಅವ್ರದ್ದು ಒಂದು ಆರ್ಟಿಕಲ್ ಇತ್ತು ಅವರು ಉಳ್ದವ್ರು ಕಣ್ಣಂತೆನ ಹೇಗೆ ಬರೆದ್ರು ಅಂದರೆ ಆ ಬರೆಯುವಾಗ ಅವ್ರಿಗೆ ಸ್ಕ್ರೀನ್ಪ್ಲೇ ಫಾರ್ಮೆಟ್ ಬಗ್ಗೆ ಅಷ್ಟಾಗಿ ಐಡಿಯಾ ಇರಲಿಲ್ಲ ಬರೆದ ಮೇಲೆ ಅವರು ಸ್ಟಡಿ ಮಾಡಿದಾಗ ಇಲ್ಲ ಅದು ಕರೆಕ್ಟಾಗಿ ಅಲೈನ್ ಆಗಿತ್ತು ಆ ಪ್ಲೇ ಸ್ಟ್ರಕ್ಚರ್ ಏನಿತ್ತು ಅದರ ತಕ್ಕಂಗೆ ಇತ್ತು ಮತ್ತು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅಲ್ಲ ತುಂಬಾ ಏನಂದರೆ ಲೇಯರ್ಸ್ ಇದೆ ಸಬ್ಜೆಕ್ಟಲ್ಲಿ ಮತ್ತು ಕಾಣಿಸೋದ್ರಲ್ಲೂ ಅಷ್ಟೇ ತುಂಬಾ ಐರನಿ ಇದೆ ಮೆಟಾಫರ್ಸ್ ಇದೆ ವಿಷುವಲ್ ಮೆಟಾಫರ್ಸ್ ಇದೆ ಪ್ರತಿಯೊಂದನ್ನು ಅವರು ಬರೆದಿದ್ರು ಅಂದರೆ ಎಕ್ಸಾಂಪಲ್ ನನಗೆ ಈಗಲೂ ನೆನಪಿರೋದೇನೆಂದರೆ ಕಿಶೋರ್ ಸರ್ ಕನ್ಕ್ಲೂಷನ್ ಪಾರ್ಟಲ್ಲಿ ಕಿಶೋರ್ ಸರಿಂದ ರಕ್ಷಿತ್ ಶೆಟ್ಟಿ ಸರ್ ಏನು ಸಾಯ್ತಾರೆ ಆ ಪೋರ್ಷನ್ನಲ್ಲಿ ಕಿಶೋರ್ ಸರ್ ಹೋಗೋವಾಗ ಅವರ ಹಿಂದೆ ಫ್ರೇಮ್ನಲ್ಲಿ ಬೆಂಕಿ ದಗದಗ ಹುರಿತಾ ಇರುತ್ತೆ ಅವರು ವಾಪಸ್ ಟ್ರಾವೆಲ್ ಬ್ಯಾಕ್ ಆಗೋವಾಗ ಆ ಬೆಂಕಿ ಆರಿರುತ್ತೆ ಸೊ ಸಾಕಷ್ಟು ಈ ರೀತಿಯ ವಿಷುವಲ್ ರೆಫ್ರೆನ್ಸಸ್ ಆ ಇತ್ತು ಆಗ ಸಿನಿಮಾ ನೋಡಿದಾಗ ನನಗೆ ಈಷ್ಟೊಂದು ಡೆಪ್ತಾಗಿ ನನಗೆ ಸಿನಿಮಾ ಅರ್ಥ ಆಗಿರಲಿಲ್ಲ ಆದರೂ ಕೂಡ ಹೊಸ ಅನುಭವ ನೀಡಿತ್ತು ಅದಾದಮೇಲೆ ಸಿನಿಮಾ ಒಂದು ನಾಲ್ಕೈದು ತಿಂಗಳಾಗೋ ಅಷ್ಟರಲ್ಲೇ ನಮಗೆ ಪೈರೇಟೆಡ್ ಕಾಪಿ ಅನಿಸುತ್ತೆ ಅದು ಸಿಕ್ಕಿತ್ತು ರೀಸೆಂಟ್ಲಿ ಸರ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ ಯಾಕೆ ಅವರು ಮತ್ತೆ ನಿರ್ಮಾಪಕರಾಗಿ ಆಗಲಿಲ್ಲ ಅಂತ ಸೊ ಉಳಿದೋರು ಕಂಡಂತೆ ಬಿಡುಗಡೆ ಆದಾಗ ನಾನು ಪೇಪರ್ ರಿವ್ಯೂಸ್ ಎಲ್ಲ ನೋಡಿದ್ದೀನಿ ತುಂಬಾ ಒಂದಿಷ್ಟು ಕಡೆ ಪಾಸಿಟಿವ್ ರಿವ್ಯೂಸ್ ಇತ್ತು ಒಂದಿಷ್ಟು ಕಡೆ ಈಗಲೂ ನನಗೆ ಆ ಕೆಲವು ಲೈನ್ಸು ನೆನಪಿದೆ ಅಂದರೆ ಸ್ಮೋಕಿಂಗ್ ತುಂಬಾ ಜಾಸ್ತಿ ಆಗಿದೆ ಆ ಸಿನಿಮಾಲಿ ಸಿಗರೇಟ್ ಸ್ಮೋಕಿಂಗು ಅಂತೆಲ್ಲ ಆ ಲೈನ್ಸ್ ಎಲ್ಲ ಬರೆದಿದ್ರು ನಾನು ಸಿನಿಮಾ ನೋಡಿದಾಗ ನನಗೆ ಅದು ವಿಚಿತ್ರ ಮತ್ತು ವಿಭಿನ್ನ ಅನುಭವ ಕೊಟ್ಟಿತ್ತು ಫಸ್ಟ್ ಟೈಮ್ಗೆ ಥಿಯೇಟ್ರಲ್ಲಿ ಅದಾದಮೇಲೆ ಒಂದು ನಾಲ್ಕು ತಿಂಗಳಾದಮೇಲೆ ಸಿನಿಮಾದ ಕಾಪಿ ಸಿಕ್ಕಿತ್ತು ನಮ್ಮ ಲ್ಯಾಪ್ಟಾಪ್ಗಳಲ್ಲಾಗಿರಲಿ ನಮ್ಮ ಮೆಮೊರಿ ಕಾರ್ಡಲ್ಲಾಗಿರಲಿ ಎಲ್ಲ ಕಡೆ ಉಳಿದವ್ರ ಕಣ್ಣಂತೆ ಹರಿದಾಡಿತ್ತು ಉಳಿದವ್ರ ಕಣ್ಣಂತೆ ಕಾಪಿ ತೊಗೊಂಡು ಆಗ ಮೂವಿ ಮೇಕರು ಮತ್ತು ಒಂದಿಷ್ಟು ಬೇಸಿಕ್ ವೀಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಸ್ ಇತ್ತು ಅದರಲ್ಲೆಲ್ಲ ಕ್ರೇಜ್ ಇತ್ತಾಗ ಆ ಸಾಫ್ಟ್ವೇರ್ಗಳನ್ನ ತಗೊಂಡು ಎರಡು ಮೂರು ಹಾಡನ್ನು ಮ್ಯಾಚ್ ಮಾಡೋದು ಎಡಿಟ್ ಮಾಡೋದು ಅವಾಗ ಏನು ಐ ಅಯ್ಯೋ ನಕ್ತೊಳ್ಳೋ ಹಾಡನ್ನ ನಾನು ಬೇರೆ ಇನ್ಯಾವುದೋ ಫಿಲಮ್ದು ಸಾಂಗ್ಗೆ ಮರ್ಜ್ ಮಾಡಿ ಏನೋ ಒಂದು ಎಡಿಟಿಂಗ್ನಲ್ಲಿ ಆಟ ಆಡ್ತಿದ್ದೆ ಆಗ ಆ ನಾನ್ ಲೀನಿಯರ್ ಸ್ಕ್ರೀನ್ಪ್ಲೇ ಏನಿದೆ ಅದನ್ನು ತೊಗೊಂಡು ಲೀನಿಯರ್ ಮಾಡಿದ್ದೆ ಎಡಿಟಿಂಗಲ್ಲಿ ಅಮ್ಮ ಬರೋದು ಅಮ್ಮನ ಮೀಟ್ ಆಗೋದು ರಿಷಬ್ ಶೆಟ್ಟಿ ಸರ್ ಮತ್ತು ಆ ಒಂದು ನಾನ್ ಲೀನಿಯರ್ ಚಾಪ್ಟರ್ ವೈಸ್ ಇದ್ದಿದ್ದನ್ನೆಲ್ಲ ತೊಗೊಂಡು ಒಂದೂವರೆ ಅವರ್ಗೆ ಲೀನಿಯರಾಗಿ ಎಡಿಟ್ ಮಾಡಿದ್ದೆ ಈ ಕಥೆನ ನೀಟಾಗಿ ಎಲ್ರಿಗೂ ಲೀನಿಯರಾಗಿ ನಾನು ತೋರಿಸ್ಬೇಕು ಅಂತ ಸೊ ಮೇ ಬಿ ಅದೇ ನನ್ನ ಫಸ್ಟ್ ಫಿಲ್ಮ್ ಎಡಿಟಿಂಗ್ ಪ್ರಾಜೆಕ್ಟ್ ಫಸ್ಟ್ ಆ್ಯಂಡ್ ಲಾಸ್ಟ್ ಅದಾದಮೇಲೆ ಯಾವುದು ಫಿಲಮ್ ಮಾಡಿಲ್ಲ ಆಗಿ ನಾನು ಅದನ್ನು ಎಡಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಒಂದಿಷ್ಟು ವಿಚಾರಗಳಿಗೆ ಉಳಿದೋರು ಕಣ್ಣಂತೆ ಕನ್ನಡಕ್ಕೆ ಮೈಲಿಗಲ್ಲು ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ ಒಂದು ಸ್ಟೋರಿ ಟೆಲಿಂಗ್ ಆಸ್ಪೆಕ್ಟ್ ಕಥೆಯ ಒಂದು ನಿರೂಪಣೆ ಏನಿದೆ ಮತ್ತು ಕಥೆಯ ಕಟ್ಟುವಿಕೆ ಏನಿದೆ ಎರಡರಲ್ಲೂ ಕೂಡ ವಿಭಿನ್ನತೆ ಇತ್ತು ಇಲ್ಲಿವರೆಗೂ ಕನ್ನಡದಲ್ಲಿ ಆ ರೀತಿಯ ಪ್ರಯೋಗಗಳು ಆಗಿರಲಿಲ್ಲ ಹೆಚ್ಚಾಗಿ ಅನ್ನೋದಕ್ಕಿಂತ ತುಂಬಾ ಕಮ್ಮಿ ಆಗಿತ್ತು ಆ ಒಂದು ಸ್ಟ್ರಕ್ಚರ್ನಲ್ಲಿ ಕಥೆಯನ್ನು ಹೇಳೋದಾಗಿರಲಿ ಮತ್ತು ಪಾತ್ರಗಳ ಪೋಷಣೆ ಪಾತ್ರ ಕಟ್ಟುವಿಕೆ ಕೂಡ ಹೊಸದಾಗಿತ್ತು ಮತ್ತು ಆ ಪಾತ್ರಗಳ ನಡುವಿನ ಸಂಘರ್ಷ ಏನಿದೆ ಪಾತ್ರಗಳ ಏನಂದರೆ ಒಂದು ಟ್ರಾವೆಲ್ ಏನಿದೆ ಮತ್ತು ಆ ಗ್ರೇ ಶೇಡ್ಸ್ ಏನಿದೆ ಪ್ರತಿಯೊಂದು ಕೂಡ ಆ ಸಿನಿಮಾದಲ್ಲಿ ಹೇಗೆ ಕಾಣಿಸ್ತಾ ಇತ್ತು ಅಂದರೆ ಆ ಸಿನಿಮಾ ಫಸ್ಟ್ ಟೈಮ್ ನೋಡಿದಾಗಲೇ ಇಲ್ಲ ಇದು ಇವತ್ತಿಗಲ್ಲ ಇನ್ನೊಂದು ನಾಲ್ಕೈದು ವರ್ಷ ಅಥವಾ ಹತ್ತು ವರ್ಷ ಮುಂದೆ ಬರಬೇಕಿದ್ದಂಥ ಸಿನಿಮಾ ಅನ್ನಿಸ್ತಾ ಇತ್ತು ಅಂದರೆ ಅ ಹೆಡ್ ಆಫ್ ಇಟ್ಸ್ ಟೈಮ್ ಇತ್ತು ಆ ಸಿನಿಮಾ ಆ ಕಾಲಕ್ಕೆ ಕನ್ನಡಕ್ಕೆ ಎರಡು ಸಾವಿರದ ಹದಿಮೂರಲ್ಲಿ ಲೂಸಿಯಾ ಬಂದಿತ್ತು ಲೂಸಿಯಾ ಬಂದಾಗ ಹೊಸ ಅಲೆಯ ಚಿತ್ರಗಳು ಬರ್ತಿವೆ ಕನ್ನಡದಲ್ಲಿ ಹೊಸ ರೀತಿ ಥಿಂಕ್ ಮಾಡ್ತಿರೋಂಥ ಫಿಲ್ಮ್ ಮೇಕರ್ಸ್ ಬರ್ತಾ ಇದ್ದಾರೆ ಅಂತ ತುಂಬಾ ಟಾಕ್ ಸೃಷ್ಟಿಯಾಗಿತ್ತು ಅದಾಗಿ ಮೇ ಬಿ ಒಂದೇ ವರ್ಷಕ್ಕೆ ಉಳಿದವರು ಕಣ್ಣಂತೆ ಬಂತು ಅನಿಸುತ್ತೆ ಆ ಉಳಿದವರು ಕಣ್ಣಂತೆ ಬಂದಾಗಲೂ ಕೂಡ ಇದೇ ಟಾಕ್ ಕಂಟಿನ್ಯೂ ಆಗಿತ್ತು ನಾವು ನಾವವಾಗ ಏ ಇದು ಲೂಸಿಯಾಕ್ಕಿಂತ ಬೇರೆ ಥರ ಇದೆ ಇದು ಲೂಸಿಯಾನೇ ಬೇರೆ ಥರ ಇದೆ ಇದೇ ಬೇರೆ ಥರ ಇದೆ ಸಿನಿಮಾ ಅಂತೆಲ್ಲ ಆವಾಗ ನಾವು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಇನಿಷಿಯಲಿ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನೋಡಿದಾಗ ನನಗೆ ಏನೋ ಇದು ಒಂಥರ ಇದೆ ಫಿಲಮ್ ಇದು ಅಂತ ಅನಿಸಿತ್ತು ಅಂದರೆ ಅಷ್ಟಾಗಿ ಸಿನಿಮಾದೊಳಗಡೆ ನಾನು ಹೋಗೋದಕ್ಕೆ ಆಗಿರಲಿಲ್ಲ ಅದಾದಮೇಲೆ ನನಗೆ ವರ್ಲ್ಡ್ ಸಿನಿಮಾ ಎಲ್ಲ ಪರಿಚಯ ಆದಾಗ ಒಂದಿಷ್ಟು ವರ್ಲ್ಡ್ ಸಿನಿಮಾಗಳನ್ನು ನಾನು ನೋಡಿದಾಗ ಅದನ್ನು ನೋಡಿ ಆಮೇಲೆ ಇನ್ನೊಂದು ಸರ್ತಿ ನಾನು ಉಳ್ ಕಂಡಂತೆ ನಾನು ನೋಡಿದಾಗ ಇಲ್ಲ ಇದು ಕ್ಲಾಸಿಕ್ ಆಗೋದಕ್ಕೆ ಅರ್ಹತೆ ಇರುವಂಥ ಚಿತ್ರ ಅಂತ ಅನ್ನಿಸ್ತು ಒಂದಿಷ್ಟು ಜನರಿಗೆ ಇವತ್ತಿಗೂ ಉಳಿದವರು ಕಂಡಂತೆ ನಮ್ಮ ಕನ್ನಡ ಚಿತ್ರ ಅಂತ ಬೇರೆಯವ್ರಿಗೆ ಸಜೆಸ್ಟ್ ಮಾಡೋದಕ್ಕೆ ಅಂತ ತುಂಬಾ ಖುಷಿ ಆಗುತ್ತೆ ಹೆಮ್ಮೆನೂ ಆಗುತ್ತೆ ಸೊ ರಕ್ಷಿತ್ ಶೆಟ್ಟಿ ಸರ್ ಅವತ್ತಿಂದನೂ ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಒಂದು ರೋಲ್ ಮಾಡೆಲ್ ಆಗೇ ಇದ್ದಾರೆ ಉಳಿದವ್ರು ಕಂಡಂತೆ ಅದಾದಮೇಲಿಂದ ಅವರ ವರ್ಕ್ಸ್ನ ನಾನು ತುಂಬ ಹತ್ತಿರದಿಂದ ಫಾಲೋ ಮಾಡ್ತಾನೇ ಇದ್ದೀನಿ ಅದು ಕನ್ನಡಕ್ಕೆ ಸಿಂಗ್ ಸೌಂಡ್ನ ಪರಿಚಯ ಮಾಡಿಕೊಟ್ಟಿದ್ದು ಸಿನಿಮಾ ಸಾಕಷ್ಟು ವಿಚಾರಗಳಿದೆ ಉಳಿದೋರು ಕಂಡಂತೆ ತುಂಬಾ ಸ್ಪೆಷಲ್ ಅನ್ನಿಸ್ಕೊಳ್ಳೋದಕ್ಕೆ ಮತ್ತು ರಿಷಬ್ ಶೆಟ್ಟಿ ಸರ್ ಪೋರ್ಷನಲ್ಲಿ ಅವರು ಬ್ಯಾಕ್ ತೊಗೊಂಡು ಬರೋ ಪೋರ್ಷನ್ನಲ್ಲಿ ಮತ್ತು ಆ ವಸ್ತು ನಮ್ಮ ಅಚುತ್ ಸರ್ಗೆ ಸಿಗೋ ಪೋರ್ಷನಲ್ಲಿ ವಿಷುವಲ್ ಎಫೆಕ್ಟ್ಸನ್ನ ಟ್ರೀಟ್ ಮಾಡಿದ ರೀತಿ ಇತ್ತಲ್ಲ ಅದು ಸಖತ್ತ ಸಖತ್ತಾಗಿ ಕಾಣಿಸ್ತಿತ್ತು ಅದು ಆ್ಯಕ್ಚುಲಿ ನೋಡಿದಾಗ ಯಾವುದೋ ಇಂಗ್ಲೀಷ್ ಫಿಲಮ್ ನೋಡ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಬಂದಿತ್ತು ಅದಾದ ಮೇಲೆ ನನಗೆ ಈ ರಶೋಮನ್ ಎಫೆಕ್ಟ್ನಲ್ಲಿ ಸಾಕಷ್ಟು ಚಿತ್ರಗಳನ್ನು ನೋಡಿದೆ ಈ ಎಫೆಕ್ಟ್ನಲ್ಲಿ ಬರೆದಿರುವಂಥ ಚಿತ್ರಗಳನ್ನು ತುಂಬ ಜನ ಹೇಳ್ತಾರೆ ಏನೋ ಉಳಿದೋರ್ಕಂಡಂತೆ ಅದರಿಂದ ಇನ್ಫ್ಲುಯೆನ್ಸ್ ಆಗುತ್ತೆ ಇದರಿಂದ ಇನ್ಸ್ಪೈರ್ ಆಗಿದೆ ಅಂತ ಇನ್ಸ್ಪೈರು ಇನ್ಫ್ಲುಯೆನ್ಸ್ ಅನ್ನೋದಕ್ಕಿಂತ ಅದೊಂದು ಸ್ಟೋರಿ ರೈಟಿಂಗ್ ಪ್ಯಾಟರ್ನ್ ಆ ಎಫೆಕ್ಟ್ನಲ್ಲಿ ಬರೆದಂತಹ ಕಥೆ ಅಷ್ಟೇ ಆ್ಯಂಡ್ ಅದರಲ್ಲಿರೋಂಥ ನೇಟಿವಿಟಿ ಎಷ್ಟು ಗ್ರೌಂಡೆಡ್ ಆಗಿದೆ ಸಿನಿಮಾ ಎಷ್ಟು ರೂಟೆಡ್ ಆಗಿದೆ ಸಿನಿಮಾ ಅಂದರೆ ರೋಮಾಂಚನ ಆಗುತ್ತೆ ರಕ್ಷಿತ್ ಶೆಟ್ಟಿ ಸರೇ ಮೇ ಬಿ ಹೇಳಿರ್ಬೋದು ಅವರು ನೋಡಿ ಬೆಳೆದಂಥ ವಾತಾವರಣನೇ ಅವರು ಬರೆದಿದ್ದರಿಂದ ಅದು ತುಂಬ ಅವ್ರ ಅವ್ರಿಗೂ ಹತ್ತಿರವಾಗಿತ್ತು ಆ್ಯಂಡ್ ನಾವು ನೋಡ್ತಿರೋ ಕನ್ನಡಿಗರಿಗೂ ಅದು ಕನ್ನಡಿಗರಾಗಿರಲಿ ಅಥವಾ ಭಾರತೀಯರಾಗಿರಲಿ ಯಾರೇ ಆಗಿರಲಿ ಯಾಕಂದರೆ ಅದು ಆ ರೂಟ್ಗೆ ಕರೆಕ್ಟಾಗಿ ಆ ಸಿನಿಮಾ ಇದ್ದಿದ್ದರಿಂದ ನಮಗೆ ಅಲ್ಲಿನ ಕಲ್ಚರ್ ಅರ್ಥ ಆಗ್ತಿತ್ತು ಅಲ್ಲಿನ ಸಾಫ್ಟ್ ಪಾಲಿಟಿಕ್ಸ್ ಅರ್ಥ ಆಗ್ತಿತ್ತು ಮತ್ತು ಅಲ್ಲಿನ ಕ್ಯಾರೆಕ್ಟರ್ಗಳ ಜೊತೆ ನಾವು ಈಸಿಯಾಗಿ ಕನೆಕ್ಟ್ ಆಗ್ತಿದ್ವಿ ಇದು ಯಾವುದೋ ನಂಬಕ್ಕಾಗ್ತಿಲ್ವಲ್ಲ ಈ ವರ್ಲ್ಡ್ನ ಅಂತ ಅನ್ನಿಸ್ತಿರ್ಲಿಲ್ಲ ಅವ್ರು ಸೃಷ್ಟಿ ಮಾಡಿದ ವರ್ಲ್ಡ್ ಏನಿದೆ ಅದು ನಮಗೆ ತುಂಬ ಅಪ್ಯಾಯಮಾನವಾಗಿತ್ತು ತುಂಬ ಹತ್ತಿರವಾಗಿತ್ತು ಅಪ್ಯಾಯಮಾನ ಅನ್ನೋದಕ್ಕಿಂತ ತುಂಬ ಆತ್ಮೀಯ ಅನುಭವ ಕೊಡ್ತಾ ಇತ್ತು ಆ ಒಂದು ಪ್ರಪಂಚ ಸೃಷ್ಟೀಲಿ ಆ ಉಡುಪಿ ಮತ್ತು ಆ ಫೆಸ್ಟಿವಲ್ನ ತೊಗೊಂಡು ಬಂದಿದ್ದು ಕೃಷ್ಣ ಜನ್ಮಾಷ್ಟಮಿನ ತಂದಿದ್ದು ಮಕ್ಕಳು ಮತ್ತು ತಾರಾ ಮೇಡಮ್ನ ಪಾತ್ರ ತಾಯಿ ಕಾಯುವ ತಾಯಿ ಪ್ರತಿಯೊಂದು ಆ ದೀಪ ಉರಿತಾ ಇರೋ ದೀಪ ಜೊತೆಗೆ ಡಿಸಾಲ್ವ್ ಮಾಡ್ಕೊಂಡು ಹೋಗಿದ್ದು ಅಂದರೆ ನಾನು ಉಳಿದವರು ಕಣ್ಣಂತೆ ನೋಡಿನೇ ಐದಾರು ವರ್ಷ ಆಗಿದೆ ಸೀರಿಯಸ್ಸಾಗಿ ಹೇಳಬೇಕು ಅಂದರೆ ಆದರೂ ಕೂಡ ನನಗೆ ಕೆಲವು ದೃಶ್ಯಗಳು ಈಗಲೂ ಆಗ ಆದರೂ ಕೂಡ ಕೆಲವು ದೃಶ್ಯಗಳು ಕಣ್ಮುಂದೆ ಈಗಲೂ ಬಿಟ್ಟಿದೆ ಸೊ ಹೆಮ್ಮೆಯಿಂದ ಹೇಳ್ಕೊಬೋದು ಇದು ನಮ್ಮ ಚಿತ್ರ ನಮ್ಮ ಕನ್ನಡದ ಚಿತ್ರ ಅಂತ ಹೊಸ ರೀತಿಯ ಚಿತ್ರಗಳು ಬಂದಾಗ ಆ ಸಿನಿಮಾನ ಥಿಯೇಟ್ರಿಕಲ್ಲಿ ಸಕ್ಸಸ್ಫುಲ್ ಮಾಡಲಿಲ್ಲ ನಾವು ಕನ್ನಡಿಗರು ಪಾಪ ಸುನೀಲ್ ಸರ್ ಅಂತಹ ನಿರ್ಮಾಪಕರು ಮತ್ತೆ ನಿರ್ಮಾಣದ ಕಡೆಗೆ ಬರದೇ ಇರೋದ್ರಲ್ಲಿ ನಮ್ಮ ಫಾಲ್ಟ್ ತುಂಬಾ ಇದೆ ಅವರ ರೀಸೆಂಟ್ ಇಂಟರ್ವ್ಯೂ ನೋಡಿದಾಗ ಕರಳು ಕಿತ್ ಬಂದಾಗ ಆಯಿತು ಯಾಕಂದರೆ ನಾವು ಕೂಡ ಪೈರೇಟೆಡ್ ವರ್ಷನ್ ನೋಡಿದ್ದೀವಿ ಆ ಸಮಯದಲ್ಲಿ ಬಿಕಾಸ್ ನಮಗೆ ಅದು ರಾಂಗ್ ಒಂದು ಸಿನಿಮಾದ ಪೈರಟ್ ಕಾಪಿ ನೋಡಬಾರ್ದು ಅಂತ ನಮ್ಗೆ ಗೊತ್ತಿರಲಿಲ್ಲ ಒಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರು ಒಂದು ಟು ತ್ರೀ ಮಂತ್ಸಲ್ಲಿ ಅದು ಯಾವಾಗ ಸರ್ಫೇಸ್ ಆಯ್ತು ಎಲ್ಲ ಕಡೆ ನೋಡಿದ್ವಿ ಆದರೆ ಈಗ ನಾವೇ ಒಂದು ಸಿನಿಮಾನ ಮಾಡಿ ಜನರು ಮುಂದೆ ಇಟ್ಟಾಗ ಈಗ ನಾವು ಸಿನಿಮಾಗಳನ್ನು ನೋಡ್ತಿರೋ ರೀತಿ ಬದಲಾಗಿದೆ ದೃಷ್ಟಿಕೋನ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅಂದರೆ ಆ ಸಿನಿಮಾನ ಅವತ್ತು ನಾವು ಥಿಯೇಟ್ರಿಕಲ್ಲಿ ಗೆಲ್ಲಿಸ್ಬೋದಿತ್ತು ಸಾಧ್ಯತೆ ಇತ್ತು ಥಿಯೇಟ್ರ್ ಆಗಲಿಲ್ಲ ಅಂದ್ರೂ ಅದಾದಮೇಲೆ ಆ ಸಿನಿಮಾಗೆ ತುಂಬ ದೊಡ್ಡ ಫಾಲೋಯಿಂಗ್ ಉಟ್ಕೊಂಡಿದ್ದು ತುಂಬಾ ಖುಷಿ ಇದೆ ಆ ರೀತಿ ಸಿನಿಮಾಗಳು ಬರಬೇಕು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ಬರಬೇಕು ರೀಸೆಂಟ್ಲಿ ನೋಡ್ತಾ ಇದ್ದೀನಿ ಮಲಯಾಳಂನಲ್ಲಿ ತುಂಬಾ ಕಂಟಿನ್ಯೂಸ್ ಆಗಿ ಒಂದಾದಮೇಲೆ ಒಂದೊಂದಾದ ಒಂದು ಕಂಟೆಂಟ್ ರಿವನ್ ಫಿಲ್ಮ್ಸ್ ಬರ್ತಿದೆ ಅದು ಬಿಸ್ನೆಸ್ ಕೂಡ ಚೆನ್ನಾಗೇ ಮಾಡ್ತಿದೆ ಒಳ್ಳೆ ಕಲೆಕ್ಷನ್ ಇದೆ ಒಳ್ಳೆ ರಿಪೋರ್ಟ್ ಕೂಡ ಇದೆ ಸಿನಿಮಾಗೆ ಆದರೆ ಕನ್ನಡದಲ್ಲಿ ಈ ರೀತಿಯ ಪ್ರಯೋಗಗಳಾದಾಗ ಹೊಸ ರೀತಿಯ ಪ್ರಯೋಗಗಳಾದಾಗ ಎಲ್ಲೋ ಒಂದು ರೀತಿ ಟ್ರ್ಯಾಕ್ಷನ್ ಸ್ವಲ್ಪ ಕಮ್ಮಿ ಆಗಿದೆ ಅಥವಾ ಆಡಿಯನ್ಸ್ನ ರೀಚ್ ಔಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅನಿಸುತ್ತೆ ಮೇ ಬಿ ಅದು ಓವರ್ ದಿ ಪೀರಿಯಡ್ ಆಫ್ ಟೈಮ್ ಆಡಿಯನ್ಸ್ಗೂ ಕೂಡ ಒಂದು ನಂಬಿಕೆ ಜನ್ರೇಟ್ ಆಗಬೇಕು ಫಿಲಮ್ ಮೇಕರ್ ಆಗಿ ನಾವು ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟರೆ ಜನ ಜೊತೆಗೆ ನಿಲ್ತಾರೆ ಯಾವತ್ತೂ ಜನ ಕೈ ಬಿಡೋದಿಲ್ಲ ನನಗೆ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಬ್ಲಿಂಕ್ ಫಿಲಮ್ನಿಂದ ಒಂದಿಷ್ಟು ಜನರಿಗೆ ಆ ಸಿನಿಮಾ ರುಚಿಸಿದೆ ರುಚಿಸಿ ಆ ಜನ ಇನ್ನೊಂದಿಷ್ಟು ಜನರಿಗೆ ಈ ಸಿನಿಮಾನ ರೀಚ್ ಮಾಡಿಸಿದ್ದಾವೆ ಇವೊಂದು ನಾವು ತುಂಬ ಹೊಸೊಬ್ಬರಾಗಿದ್ವಿ ನಮಗೆ ಇಂಡಸ್ಟ್ರಿ ಗೊತ್ತಿರಲಿಲ್ಲ ಥಿಯೇಟ್ರಲ್ಲಿ ಹೇಗೆ ಸಿನಿಮಾ ಹೋಗುತ್ತೆ ಅನ್ನೋ ಒಂದು ಐಡಿಯಾನೂ ಇರಲಿಲ್ಲ ಆದರೂ ಕೂಡ ಜನ ನಮ್ಮ ಜೊತೆಗೆ ನಿಂತಿದ್ರಿ ನಿಂತಿದ್ದೀರಾ ಇನ್ನೂ ಸಿನಿಮಾ ರನ್ ಆಗ್ತಾಯಿದೆ ತುಂಬಾ ಹೆಮ್ಮೆ ಆಗುತ್ತೆ ಉಳಿದವರು ಕಂಡಂತೆ ಕನ್ನಡದ ಸಿನಿಮಾ ಅಂತ ಹೇಳ್ಕೊಳ್ಳೋದಕ್ಕೆ ಅದು ನಿಜಕ್ಕೂ ಕನ್ನಡದ ಚಿತ್ರರಂಗದಲ್ಲಿ ಮೈಲಿಗಲ್ಲು ಕ್ಲಾಸಿಕ್ ಅಂತ ಕನ್ಸಿಡರ್ ಮಾಡ್ಬೋದಾದಂತಹ ಸಿನಿಮಾ ಕನ್ನಡದ ಟಾಪ್ ನೂರು ಚಿತ್ರಗಳಲ್ಲಿ ಆ ಚಿತ್ರವನ್ನು ಸೇರಿಸ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಸೇರಿಸಲೇಬೇಕು ಅಷ್ಟು ಇಂಪಾರ್ಟೆಂಟ್ ಫಿಲಮ್ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಯಾರ್ಯಾರು ಉಳಿದೋರು ಕಂಡಂತೆನ ಮತ್ತೆ ರಿವಿಸಿಟ್ ಮಾಡಬೇಕು ಅಂತ ಇದ್ದೀರಾ ಮಾಡಿ ನಿಮಗೆ ಸಿನಿಮಾಲಿ ತುಂಬಾ ಇಷ್ಟ ಆಗಿದ್ದು ಭಾಗ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೊಂದಿಷ್ಟು ಸಿನಿಮಾಗಳು ನನಗೆ ಇಷ್ಟ ಆದಂಥ ಸಿನಿಮಾಗಳ ಕುರಿತ ಪಾಡ್ಕ್ಯಾಸ್ಟ್ ಸುಮ್ಮನೆ ನಿಮ್ಮೊಂದಿಗೆ ಮಾತಾಡ್ತಿರ್ತೀನಿ ಆಗಾಗ ಬಂದು ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡಿ ಯಾರಿನ್ನೂ ಬ್ಲಿಂಕ್ ಸಿನಿಮಾನ ನೋಡಿಲ್ಲ ಇನ್ನೂ ಥಿಯೇಟರ್ನಲ್ಲಿ ಇದೆ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ಪಾಡ್ಕ್ಯಾಸ್ಟಲ್ಲಿ ಸಿಗೋಣ ಥ್ಯಾಂಕ್ ಯು